ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ವಿರೋಧದ ಮಧ್ಯೆಯೇ ಮುಷರಫ್ ತಾಯ್ನಾಡಿಗೆ ಬಂದಿದ್ದಾರೆ, ಅಲ್ಲದೆ ಯಾವುದೇ ಬೆದರಿಕೆಗೆ ಜಗ್ಗಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳು ಅಸಂವಿಧಾನಿಕ, ಹೀಗಾಗಿ ನಾನು ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರಲ್ಲ. ನನಗೆ ಸಾವಿನ ಭಯವಿಲ್ಲ. ನನ್ನನ್ನು ಪಾಕಿಸ್ತಾನ ಜನತೆಯೇ ಕಾಪಾಡಿಕೊಳ್ಳುತ್ತಾರೆ. ಪಾಕಿಸ್ತಾನದಲ್ಲಿ ದ್ವೇಷ ಸೃಷ್ಟಿಸಲು ನಾನು ಹೋಗುತ್ತಿಲ್ಲ. ಪಾಕಿಸ್ತಾನದ ರಾಜಕೀಯದಲ್ಲಿ ನನ್ನ ಪಾತ್ರ ವಹಿಸುವ ಕಾಲ ಈಗ ಕೂಡಿ ಬಂದಿದೆ. ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ. ಅಂದಹಾಗೆ ಮೇ 11ರಂದು ಪಾಕ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಷರಫ್ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ. ಆದರೆ ಮುಷರಫ್ ರಾಜಕೀಯ ಭವಿಷ್ಯ ಸುಲಭವಿಲ್ಲ. ಮಾಜಿ ಪ್ರಧಾನಿ ಬೆಂಜಿರ್ ಭುಟ್ಟೋ ಹತ್ಯೆ ಪ್ರಕರಣದ ಆರೋಪ ಮುಷರಫ್ ಮೇಲಿದೆ. ಆದರೆ ಬಂಧನ ಭೀತಿ ಇಲ್ಲ ಅನ್ನೋದೇ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಮುಷರಫ್ನನ್ನ ಬಂಧಿಸುವ ಬಗ್ಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಬೇಕೆಂಬ ಪಾಕ್ ಸರ್ಕಾರದ ಮನವಿಯನ್ನ ಇಂಟರ್ಪೋಲ್ ತಳ್ಳಿಹಾಕಿತ್ತು. ಚುನಾವಣೆ ಶಾಂತಿಯುತವಾಗಿ ಮುಗಿಯುತ್ತಾ ದ್ವೇಷದ ರಕ್ತ ಕಾರುತ್ತಿರೋ ತಾಲಿಬಾನಿಗಳು ಸುಮ್ಮನಿರ್ತಾರಾ? ಏನು ಬೇಕಾದರೂ ಆಗ್ಬೋದು, ಯಾಕಂದ್ರೆ ಅದು ಪಾಕಿಸ್ತಾನ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.